ನಮಸ್ಕಾರ ಈ ಮೇಷರಾಶಿಯವರು ಸಿಂಹರಾಶಿ ಅಥವಾ ಧನುರ್ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ಋಷಭ ರಾಶಿಯವರು ಕನ್ಯಾ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ಮಿಥುನ ರಾಶಿಯವರು ತುಲಾರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವರು ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ಸಿಂಹ ರಾಶಿಯವರು ಧನುರ್ ರಾಶಿ ಅಥವಾ ಮೇಷರಾಶಿಯವರನ್ನ ಮದುವೆ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು ಋಷಭ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ತುಲಾ ರಾಶಿಯವರಾಗಿದ್ದರೆ ಮಿಥುನ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರಾಗಿದ್ದರೆ ಮೀನರಾಶಿ ಅಥವಾ ಕರ್ಕಾಟಕ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ಇನ್ನು ಧನುರ್ ರಾಶಿಯಾಗಿದ್ದರೆ ಮೇಷರಾಶಿ ಅಥವಾ ಸಿಂಹರಾಶಿಯವ್ರನ್ನ ಮದುವೆ ಮಾಡಿಕೊಳ್ಳಿ ಮಕರ ರಾಶಿಯವರಾಗಿದ್ದರೆ ರಾಶಿನ ಮದುವೆ ಮಾಡ್ಕೊಳ್ಳಿ ರಾಶಿ ಕುಂಭರಾಶಿಯವರಾಗಿದ್ದರೆ ಮಕರ ರಾಶಿನ ಮದುವೆ ಮಾಡ್ಕೊಳ್ಳಿ ಮೀನರಾಶಿಯವರಾಗಿದ್ದರೆ ಕರ್ಕಾಟಕ ರಾಶಿ ಅಥವಾ ವೃಶ್ಚಿಕ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳಿ ಈ ರೀತಿ ಈ ರಾಶಿಯವರು ಈ ರಾಶಿಯವ್ರನ್ನ ಮದುವೆ ಮಾಡಿಕೊಂಡ್ರೆ ನಿಮ್ಮ ಮದುವೆ ಜೀವನ ದಾಂಪತ್ಯ ಜೀವನ ಸ್ವರ್ಗ ಸ್ವರ್ಗ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ನೀವೇನನ್ನ ಆಪೋಸಿಟ್ ರಾಶಿ ನಕ್ಷತ್ರಗಳಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ ಇದನ್ನು ಬಿಟ್ಟು ಬೇರೆ ಬೇರೆ ರಾಶಿ ರಾಶಿಯವ್ರನ್ನೇನನ್ನು ನೀವು ಮದುವೆ ಮಾಡ್ಕೊಂಡಿದ್ರೆ ನೋಡ್ಕೊಳ್ಳಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ದೂರ ದೂರ ಸಪರೇಷನ್ನು ಗಂಡ ಹೆಂಡ್ತಿ ನಡುವೆ ಜಗಳ ಮನಸ ಮನಸ್ತಾಪ ಭಿನ್ನಾಭಿಪ್ರಾಯ ದೂರ ದೂರ ಸಪರೇಷನ್ನು ಎರಡನೇ ಮದುವೆ ಮೂರನೇ ಮದುವೆ ಅತ್ತೆ ಕಾಟ ನಾದ್ನಿ ಕಾಟ ಸೊಸೆ ಕಾಟ ಗಂಡುನ ಕಾಟ ಹೆಂಡ್ತಿ ಕಾಟ ಬಾಮೈದುನ್ ಕಾಟ ನಾದ್ನಿ ಕಾಟ ಬೇಗರು ಕಾಟ ಈ ಒಂದು ರಿಲೇಟೆಡ್ಸು ಮನೆ ಒಳಗಡೆ ಕುಟುಂಬ ಕಲಹಗಳು ಜಗಳಗಳು ಮನಸ್ತಾಪಗಳು ಖಂಡಿತವಾಗಲೂ ಇದ್ದೇ ಇರುತ್ತೆ ನೋಡಿ ಇದೇ ಒಂದು ಈ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷದಿಂದ ಇತ್ತು ಹಾಂ ಮನೆಯಲ್ಲಿ ಕುಟುಂಬದವರು ಯಾರನ್ನ ತೋರಿಸ್ತಾರೋ ಅವ್ರನ್ನ ಮದುವೆ ಮಾಡ್ಕೊತಿದ್ರು ಅದು ಆಗಿನ ಕಾಲ ಆಗಿತ್ತು ಬಟ್ ಈಗಿನ ಕಾಲದಲ್ಲಿ ಸರಿಯಾಗಿ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡು ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಸೂಕ್ಷ್ಮ ಕಾಲ ತುಂಬ ಸೆನ್ಸಿಟಿವ್ ಕಾಲ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಯಾರು ಯಾರ ಮಾತು ಕೇಳಲ್ಲ ಯಾರಿಗೂ ಈಲ್ಡ್ ಆಗಲ್ಲ ಅದರಲ್ಲೂ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಈಲ್ಡೇ ಆಗಲ್ಲ ಎಲ್ಲರೂ ಕ್ವಾಲಿಫೈಡ್ಸು ಎಲ್ಲರೂ ಡಬಲ್ ಗ್ರಾಜುಯೇಟು ಎಲ್ಲರೂ ಅರ್ನ್ ಮಾಡ್ತಾರೆ ಎಲ್ರಿಗೂ ಲೋಕಜ್ಞಾನ ಗೊತ್ತಿದೆ ಎಲ್ರಿಗೂ ಹೆಂಗೆ ದುಡಿಮೆ ಮಾಡಬೇಕು ಜೀವನ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ ಗಂಡಿ ಗಂಡಿಗೂ ಅಷ್ಟೇ ಹೆಣ್ಣಿಗೂ ಅಷ್ಟೇ ಇಂಡಿಪೆಂಡೆಂಟ್ ಲೈಫ್ ಹೆಂಗೆ ಬದುಕಬೇಕು ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಹೆಂಗೆ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಸೊ ಹಾಗಾಗಿ ಇದು ಸೂಕ್ಷ್ಮ ಕಾಲ ತುಂಬ ಸೆನ್ಸಿಟಿವ್ ಕಾಲ ಯಾರು ಯಾರ ಮಾತು ಜಗ್ಗಲ್ಲ ಯಾರು ಯಾರ ಮಾತು ಕೇಳಲ್ಲ ಸರಿಯಾಗಿ ನೀವು ಮದುವೆ ಆಗೋದಕ್ಕಿಂತ ಮುಂಚೆ ಒಬ್ರಲ್ಲ ಇಬ್ಬರಲ್ಲ ಮೂವರನ್ನ ಒಪೀನಿಯನ್ನು ಥರ್ಡ್ ಒಪಿನಿಯನ್ ಕೇಳಿಕೊಂಡು ಮದುವೆ ಮಾಡ್ಕೊಂಡ್ರೆ ಜೀವನ ಸ್ವರ್ಗ ಸ್ವರ್ಗ ಆಗಿರುತ್ತೆ ಅಂದರೆ ನರಕಗಳು ಅನುಭವ್ಸ ಅಂಥ ಪರಿಸ್ಥಿತಿಗಳು ಖಂಡಿತವಾಗಲೂ ಉಲ್ಬಣ ಆಗುತ್ತೆ ಅದರಲ್ಲೂ ಏನನ್ನ ಈ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಬಂದುಬಿಡ್ತು ಅಂದರೆ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಡೈವರ್ಸ್ಗಳು ಮೇಜರಾಗೆ ಆಗಿಬಿಡುತ್ತೆ ಎಚ್ಚರ ಎಚ್ಚರ ನಮಸ್ಕಾರ